ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನಮ್ಮ ವಿಶೇಷ ಕಾರ್ಯಕ್ರಮ ಹೀಗೂ ನಡೆಯುವುದುಂಟು. ಇವತ್ತಿನ ಈ ನ್ಯೂಸ್ ಏನೆಂದು ನೋಡುವುದಾದರೆ, ಮೊದಲ ಮನೆಗೆ ತುಂಬಾ ಖುಷಿಯಿಂದ ಓಡೋಡಿ ಅಂಗಳದಲ್ಲಿ ಆಟವಾಡುತ್ತಿದ್ದ ಮಗು ಮಳೆಗೆ ನೆನೆಯುತ್ತಿರುವುದನ್ನು ನೋಡಿ ಸಹಿಸಿಕೊಳ್ಳಲಾಗದೆ ಕೋಪಗೊಂಡು ಮಗುವನ್ನು ಓಡಿಸಿಕೊಂಡು ಮನೆಯೊಳಗೆ ಹೋದ ತಾಯಿ. ಸ್ನೇಹಿತರೆ, ಏನಿದರ ಸತ್ಯ ಅಸತ್ಯತೆಗಳು ಎಂಬುದನ್ನು ತಿಳಿಯುವ ಮುಂಚೆ ನೀವು ಒಮ್ಮೆ ಈ ವಿಡಿಯೋವನ್ನ ಕಣ್ತುಂಬ ನೋಡಿಕೊಂಡು ಬನ್ನಿ. ನಮ್ಮ ಮನೆಗೆ ಬಂದು ತಂಪು ಮಾಡು ಬಾ. ಮಳೆ ಬಂತು, ಬಂದ ಬೇಗ ರಾಜ ನಮ್ಮ ಮನೆಗೆ ಕುಣಿವ ನಾವೆಲ್ಲರೂ ಅಂಗಿ ಚಡ್ಡಿ ಒದ್ದೆ ಆಗೋವರೆಗೆ. ಅಯ್ಯೋ ಮಳೆ ಬಂದ್ರು, ಅಮ್ಮ ಬಂದ್ರಲ್ಲ, ಓಡಿ ಓಡಿ ಅಪ್ಪ, ನನ್ನ ಕಾಪಾಡಿ ಕಾಪಾಡಿ. ನೋಡಿದ್ರಲ್ಲ ಸ್ನೇಹಿತರೆ, ಎಂತಹವರನ್ನು ಮನ ಕಳಕಿಸುವಂತಹ ಈ ದೃಶ್ಯವನ್ನ ನೋಡಿ ಇದರ ಸತ್ಯ ಸತ್ಯತೆಗಳನ್ನ ತಿಳಿಯಲು ನಾವು ನಮ್ಮ ತಂಡದೊಂದಿಗೆ ಹೊರಟೆವು ಈ ಮಗುವಿನ ಮನೆಗೆ. ಅಲ್ಲಿ ಹೋದಂತಹ ನಮ್ಮ ತಂಡಕ್ಕೆ ಅಚ್ಚರಿಯೊಂದು ಕಾದಿತ್ತು. ಅದೇನೆಂದರೆ, ಬೇಸಿಗೆಯ ಸೆಕೆಯನ್ನ ತಾಳಲಾರದೆ ಈ ಮಗುವು ಸಂಜೆ ಸುಮಾರು 5 ಗಂಟೆ ಸಮಯಕ್ಕೆ ಅಂಗಳದಲ್ಲಿ ನಿಂತುಕೊಂಡು ಮಳೆರಾಯನನ್ನು ಕುರಿತು ಮಳೆಯೇ ಮಳೆಯೇ ಬೇಗ ಬಾ ಬಾ, ನಮ್ಮನ್ನು ತಂಪು ಮಾಡು ಬಾ ಎಂದು ಹಾಡುತ್ತಾ ನಿಂತಿರಳು. ಇದನ್ನು ಕೇಳಿಸಿಕೊಂಡ ವರುಣ ದೇವನು ತಕ್ಷಣ ಮಳೆಯನ್ನು ಭೂಮಿಗೆ ಹರಿಸಿದ್ದಾನೆ. ಅಚ್ಚರಿ ಎಂಬಂತೆ ಮಗುವಿನ ಧ್ವನಿಗೆ ಆಲಿಸಿದ ವರುಣ ದೇವ ಮಳೆಯನ್ನು ಜೋರಾಗಿ ಸುರಿಸಲು ಶುರು ಮಾಡಿದ್ದಾನೆ. ಇದರಿಂದ ಸಂತೋಷಗೊಂಡ ಮಗು ಓಡಿ ಅಂಗಳದಲ್ಲಿ ಆಟವಾಡಲು ಶುರು ಮಾಡಿದೆ. ಆದರೆ ಇದನ್ನು ನೋಡಿದ ತಾಯಿಯು ಮಗುವಿಗೆ ಶೀತ ಜ್ವರ ಶುರುವಾಗಬಹುದೆಂಬ ಭಯದಿಂದ ಕೈಯಲ್ಲಿದ್ದ ಸೌಟನ್ನು ಹಿಡಿದುಕೊಂಡು ಮಗುವನ್ನು ಓಡಿಸಿಕೊಂಡು ಮನೆಯೊಳಗೆ ಹೋಗಿದ್ದಾಳೆ. ಮನೆಯೊಳಗೆ ಬಂದ ಮಗು ಜೋರಾಗಿ ಅಳಲು ಪ್ರಾರಂಭಿಸಿದೆ. ಮಗುವಿನ ಅಳುವನ್ನು ನಿಲ್ಲಿಸಲು ಸಾಧ್ಯವಾಗದೆ ಕೊನೆಗೆ ತಾಯಿಯೇ ಮಗುವಿನೊಂದಿಗೆ ಮನೆಯ ಅಂಗಳಕ್ಕೆ ಓಡಿ ಹೋಗಿ ಮಗುವಿನೊಂದಿಗೆ ಮಳೆಯ ಜೊತೆ ಆಟವಾಡಲು ಶುರು ಮಾಡಿದ್ದಾಳೆ. ಇದಕ್ಕೆ ಹೇಳುವುದಲ್ಲವೇ ಹಿರಿಯರು, ತಾಯಿಗಿಂತ ದೇವರಿಲ್ಲ, ಒಪ್ಪಿಗಿಂತ ರುಚಿ ಇಲ್ಲ ಎಂದು. ಕೊನೆಗೂ ತಾಯಿ ಮಗುವಿನ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾಳೆ. ತಾಯಿ ಮಗುವಿನ ಬಾಂಧವ್ಯದ ಕಥೆಯನ್ನ ಕೇಳಿ ನಾವು ಕೂಡ ತುಂಬಾ ಖುಷಿಯಿಂದ ಇವರು ಕೊಟ್ಟಂತಹ 1 ಗ್ಲಾಸ್ ಚಾಯವನ್ನ ಕುಡಿದು ನಮ್ಮ ತಂಡದೊಂದಿಗೆ ಮತ್ತೆ ಹಿಂತಿರುಗಿದೆವು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ಸಿಗೋಣ ಸ್ನೇಹಿತರೆ, ಧನ್ಯವಾದಗಳು.